ಇಂಡಿ ಶಹರ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ಸಾಯಂಕಾಲ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ರತನ ಕುಮಾರ್ ಜೀರಗ್ಯಾಳ್, ಎಲ್ಲಾ ಸಮುದಾಯದ ಜನರು ಸೌಹಾರ್ದಯುತವಾಗಿ ಹಬ್ಬ ಆಚರಿಸಬೇಕು. ಮೇ ತಿಂಗಳಲ್ಲಿ ಚುನಾವಣೆ ಇರುವುದರಿಂದ ಸರ್ಕಾರ ಈಗಾಗಲೇ ನೀತಿ ಸಂಹಿತೆ ಜಾರಿ ಮಾಡಿದ್ದು, ಸರ್ಕಾರದ ಆದೇಶವನ್ನು ಮೀರದೆ ಹಬ್ಬವನ್ನು ಸರಳತೆಯಿಂದ ಆಚರಿಸಬೇಕು. ಈ ಹಬ್ಬದ ಸಮಯದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಯಾವುದೇ ರಾಜಕೀಯ ಪ್ರವೇಶ ಮಾಡುವಂತಿಲ್ಲ. ಆದರೆ ಅವರ ಭಾವಚಿತ್ರಗಳನ್ನು ಅಂಟಿಸಬಾರದು. ತಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೆ ಇಲಾಖೆ ವತಿಯಿಂದ ಅನುಮತಿ ಪಡೆಯಿರಿ ಎಂದು ತಿಳಿಸಿದರು. ಈ ವೇಳೆ ಜಗದೀಶ್ ಕ್ಷತ್ರಿ ಮಾತನಾಡಿದ್ದು, ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಒಳ್ಳೆಯ ರೀತಿಯಲ್ಲೇ ಹಬ್ಬವನ್ನು ಆಚರಣೆ ಮಾಡೋಣ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಬಾಂಧವ್ಯದಿಂದ ಈ ಹಬ್ಬ ಆಚರಿಸುತ್ತಾರೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಗದೀಶ್ ಕ್ಷತ್ರಿ, ಮೌಲಾನಾ ಜಿಯಾವುಲ್ ಹಕ್, ಸಿಬ್ಬಂದಿ ಎಂಜಿ ಸಾವಳೆ, ಹನುಮಂತ ಕೊಡತೆ, ಸತ್ತಾರ ಭಗವಾನ್ ಅನೇಕರು ಉಪಸ್ಥಿತರಿದ್ದರು. ಯಾವುದೇ ನೀವು ಏನೇ ಒಂದು ಕಾರ್ಯಕ್ರಮ ಆಯಿತು ಅಥವಾ ಏನೇ ಸಭೆ ಸಮಾರಂಭ ಮಾಡಬೇಕಾದ್ರೆ ಕಡ್ಡಾಯವಾಗಿ ತಾವು ಅಂತ ಬಂತು. ಯಾಕಂದ್ರೆ ಮುಂಚೆ ಏನಾಗುತ್ತೆ, ಏನೋ ಆಯೋಜನ ಅಲ್ಲಿ ಇಲ್ಲಿ ನೀವು ಒಂದು ಎಕ್ಸಾರ್ ಪಾರ್ಟಿ ಇಟ್ಕೊಂಡ್ರೆ ಏನಾಗಿಲ್ಲ. ಬಟ್ ಈಗ ಏನಂತ ರಂಜಾನ್ ಆಗಲಿ ಅವು ಐತಿದ್ರ ಘಟನೆ ಆಗಿಲ್ಲ. ಹಿಂದೂ ಮುಸ್ಲಿಮ್ ಬಾಂಧವ್ಯದಿಂದ ಈ ರಂಜಾನ ಆಚರಿಸ್ತಾರೆ. ನಮ್ಮ ಹಿಂದೂಗಳನ್ನು ಅಲ್ಲಿ ನಮಾಜ್ ಕೊಡ್ತಾರೆ. ಅವ್ರವ್ರು ಯಾರ್ಯಾರು ಕರಿತಾರೋ ಅವ್ರ ಮನೆಗೆ ಹೋಗಿ ಸುರ್ಕುಂಬ ಗಿರ್ಕುಂಬ ಅವ್ರವ್ರ ಇಚ್ಛಾ ಪ್ರಕಾರ ಯಾರ್ಯಾರು ಕೆಳೇರಿರ್ತಾರೆ. ಜಾಸ್ತಿ ಏನೋ ಚೆನ್ನಾಗಿರ್ತಾರೆ, ತಾವು ಅನುಮತಿ ತೊಗೊಬಿಡ್ರು. ಅದ್ರಾಗೇನು ತಪ್ಪೇನಿಲ್ಲ, ಅದ್ರ ಅನುಮತಿ ಕೊಡ್ತಾರೆ. ಅವ್ರು ಇಲ್ಲಿಲ್ಲ ಯಾವುದೇ ಧಾರ್ಮಿಕ ಇರ್ತದೆ. ಬಟ್ ಏನೋ ಕಂಡೀಷನ್ ಹಾಕಿರ್ತ ಯಾವುದೇ ನೀವು ರಾಜಕೀಯ ಚಟುವಟಿಕೆ ಇತ್ತು ಅಥವಾ ರಾಜಕೀಯ ನಾಯಕರ ಹತ್ರ ಭಾಗಿಯಾಗಿಲ್ಲ. ಯಾವುದೇ ಅವರು ಭಾವಚಿತ್ರ ಆಯಿತು ಅಥವಾ ಸಿಂಬಲ್ ಆಯಿತು ಚಿಹ್ನೆ ಇದನ್ನು ತೋರಿಸಂಗಿಲ್ಲ. ಇದು ಬಿಟ್ಟರೆ ಮತ್ತೆ ನಿಮಗೆ ಈ ಧಾರ್ಮಿಕ ಆಚರಣೆ ಮಾಡಬೇಕಂದ್ರೆ ಏನಾಗಿಲ್ಲ. ಇದು ಈ ಸಂಬಂಧಪಟ್ಟಂಗೆ ಮುಂಬರುವ ರಂಜಾನ್ ಹಬ್ಬದ ಸಂಬಂಧಪಟ್ಟಾಗ ತಮಗೆ ಏನೇ ಈ ಹಿಂದಿ ಶಹರದ ಏನೇ ವಿಶೇಷತೆ ಅಥವಾ ನಿಮ್ಮದು ಪ್ರಾರ್ಥನೆ ಬಗ್ಗೆ ಆಯಿತು ಅಥವಾ ಇತರೆ ಯಾವುದೇ ಸಮಸ್ಯೆ ಇರ್ತದೆ ಅಂದರೆ ನಾವು ಮುಕ್ತವಾಗಿ ನಮ್ಮ ಜೊತೆ ಚರ್ಚೆ ಮಾಡಿರಿ. ಈ ನನಗೆ ಅವಕಾಶ ಮಾಡಕ್ಕೊಟ್ಟ ಎಲ್ಲ ತಮ್ಮ ಗುರು ಹಿರಿಯರಿಗೆ ನಾನು ತೀವ್ರ ರಿಪೋರ್ಟ್. ತುಕಾರಾಂ ಪವಾರ್, ಭಾರತ ವೈಭವ ನ್ಯೂಸ್, ಇಂಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.